ಪ್ರತಾಪ, ತಿಂಡಿನೂ ಸರಿಯಾಗಿ ತಿನ್ನಲಿಲ್ಲ, ಇಲ್ಲಿ ನೋಡಿದ್ರೆ ಕಾಫಿ ಕಪ್ ಇಟ್ಕೊಂಡು ಸುಮ್ಮನೆ ಕೂತಿದ್ಯಾ? ಯಾಕೋ ಸಪ್ಪಗಿದ್ಯಾ? ಅಣ್ಣ, ಇವತ್ತು ತೋಟದ ಕೆಲಸ ಮುಗಿಸ್ಕೊಂಡು ಬರ್ತಾ ಆ ರಾಜೀವನ ಗದ್ದೆ ತಾವ ಖುಷಿ ನೋಡಿದೆ. ಅವಳು ಬಡ್ಡಿ ಐದ ರಾಜೀವನ ಜೊತೆ ಅದು ನೋಡಿ ನೀನು ಸುಮ್ಮನೆ ಬಂದ ಅಲ್ಲೇ ತೆಗೆದ ಎರಡು ಕೆನ್ನೆಗೆ ಬಾರಿಸತ್ತಾನೆ. ಅವಳ ಕೆನ್ನೆಗೆ ಬಾರಿಸಿ ಏನು ಪ್ರಯೋಜನ ಅಂತ? ಸೀದಾ ಅವಳ ಮನೆಗೆ ಹೋಗಿ ಅವಳ ವಿಷಯನೆಲ್ಲ ಅತ್ತೆ ಮಾವನ ಹತ್ರ ಹೇಳಿದೆ. ಮಾವ ಕೇಳಿದಕ್ಕೆ ನನ್ನ ಇಷ್ಟ, ನಾನು ಯಾವ ಜೊತೆ ಬೇಕಾದ್ರೂ ಓಡಾಡ್ತೀನಿ, ಯಾವ ಜೊತೆ ಬೇಕಾದ್ರೂ ಮಾತಾಡ್ತೀನಿ, ಅದನ್ನೆಲ್ಲ ಕೇಳೋದಕ್ಕೆ ನೀವ್ಯಾರು ಅಂತ ಮಾವನಿಗೆ ಎದುರುತ್ತರ ಕೊಡ್ತಾಳೆ. ನಾನು ಅಷ್ಟಕ್ಕೆ ಸುಮ್ಮನೆ ಇರಲಿಲ್ಲ, ಇನ್ನೊಂದು ಕಿತ ಏನಾದ್ರು ನಿನ್ನ ರಾಜೀವನ ಜೊತೆ ಮಾತಾಡ್ ನೋಡಿದ್ರೆ ಅಲ್ಲೇ ಬಂದು ಹಲ್ಲು ಉದುರಿಸ್ಬಿಡ್ತೀನಿ ಅಂದೆ. ಹಾ, ಉದುರಿಸು ನೋಡೋಣ ಅಂತ ಬೇರೆ ಅಂತೇಳೆ. ಇನ್ನು ಏನಂದ್ಲು ಗೊತ್ತಾಣ, ನೀ ಹೆಂಗೆ ನನಗೆ ಮಾವನ ಮಗನು ರಾಜೀವನು ಹಾಗೆ ನನಗೆ ಮಾವನ ಮಗ ಅಂತ ಮಕ್ಕೊಡ್ದಂಗೆ ಮಾತಾಡಿ ಒಳಗೋಗ್ಬಿಟ್ಲು. ಹೀಗೆ ಬಿಟ್ರೆ ನೋಡೋಣ, ಆದಷ್ಟು ಬೇಗ ನೀನು ಅಜ್ಜಿ ಹತ್ರ ಮಾತಾಡಿ ನಂದು ಹುಷಂದು ಲಗ್ನ ಮಾಡಿಸ್ಲಿಲ್ಲ ಅಂದ್ರೆ ಖಂಡಿತ ಅವಳು ನನ್ನ ಕೈ ಬಿಟ್ಟು ಹೋಯ್ತಾಳೆ. ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ದುಡುಕೋದು ಬೇಡ ಇರೋ ಪ್ರತಾಪ್. ಯಾಕಣ್ಣ? ಮನೇಲಿ ನಡೀತಾ ಇರೋ ರಾಮಾಯಣ ನಿನಗೂ ಗೊತ್ತೇ ಇದೆ. ಇನ್ನೂ ಸಂಪತ್ತು ಲತಾ ಮದುವೆ ವಿಷಯನೇ ತಣ್ಣಗಾಗಿಲ್ಲ, ಎಲ್ಲರೂ ಗೊಂದಲದಲ್ಲಿದ್ದೀವಿ. ಇಂಥ ಸಮಯದಲ್ಲಿ ನಿನ್ನ ಉಷಾ ಮದುವೆ ವಿಷಯ ತೆಗೆದ್ರೆ ಗೊಂದಲ ಇನ್ನೂ ಹೆಚ್ಚಾಗುತ್ತೆ ಕಣ. ಅಣ್ಣ, ಆ ಕಳ್ಳನ ಮಗ ರಾಜೀವನಿಂದ ನಮ್ಮ ಇಡೀ ಮನೆ ನೆಮ್ಮದಿನೇ ಹಾಳಾಗ್ತೈತೆ. ಮೊದಲು ಲತನ್ ನೋಡಕ್ ಬಂದಿದ್ದ ಸಂಪತ್ನ ಗೌರಿ ಬುಟ್ಟಿಗೆ ಹಾಕೊಂಡ್ಲು, ಈಗ ಬುಟ್ಟಿ ಐದ ರಾಜೀವ ಉಷನ್ ಬುಟ್ಟಿಗೆ ಹಾಕೋತಾವ್ನ. ಯಾರ್ಯಾರು ಯಾರನ್ನ ಇಷ್ಟಪಡ್ತಾರೋ ಅವ್ರಿಗೆ ಕೊಟ್ಟು ಮದ್ವೆ ಮಾಡಿದ್ರೆ ಎಲ್ಲಾ ಗೊಂದಲಗಳು ಸರಿ ಹೋಗುತ್ತೆ. ಬಾಯಿ ಮುಚ್ಚ ಸಾಕು, ಕೊಟ್ಟು ಬಿಡಿ ಬಿಟ್ಟು ಬಿಡಿ ಅನ್ನೋದಕ್ಕೆ ಇದೇನು ಸೂತ್ರ ಹರಿದೋಗಿರೋ ಗಾಳಿಪಟ ಅನ್ಕೊಂಡ್ಯಾ? ಇದು ನಮ್ಮ ಕುಟುಂಬದ ಗೌರವದ ಪ್ರಶ್ನೆ. ಹೆಂಗಸ್ರ ಬುದ್ಧಿ ಮೊಳಕಾಲ ಕೆಳಗೆ ಅನ್ನೋ ಹಾಗೆ ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಹೋಗೋ, ಮುಖ ಏನ್ ನೋಡ್ತೀಯ, ಹೋಗೆ ಒಳಗೆ. ಪ್ರತಾಪ, ನಾವೀಗ ಅವಸರ ಮಾಡೋದು ಬೇಡ ಕಣೋ. ನಾವೀಗ ಸ್ವಲ್ಪ ಯಾಮಾರಿದ್ರೂ ಸೋತ್ ಹೋಗ್ಬಿಡ್ತೀವಿ, ಅದಕ್ಕೆ ನಿಧಾನವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡೋಣ. ಅಣ್ಣ, ನಾವು ಹಿಂಗೆ ಯೋಚನೆ ಮಾಡ್ತಾ ಕೂತಿದ್ರೆ ಆ ಸಂಪತ್ತು ನಮ್ಮ ಕೈ ಬಿಟ್ಟು ಹೋಯ್ತಾನೆ, ಆ ರಾಜೀವ ಉಷನ್ ಆರಿಸ್ಕೊಂಡು ಹೋಯ್ತಾನೆ. ಸಂಪತ್ತನ್ನು ಕೈ ಬಿಟ್ಟು ಹೋಗಬಾರ್ದು, ಆ ರಾಜೀವನು ನಮ್ಮ ಉಷನ್ನ ಆರಿಸ್ಕೊಂಡು ಹೋಗಬಾರ್ದು. ಹಾಗೇನಾದರೂ ಪ್ಲಾನ್ ಮಾಡಬೇಕು. ಆದ್ರೆ ಆ ಸಂಪತ್ತು ಲಗ್ನಕ್ಕೆ ಒಪ್ಕೋತಾ ಇಲ್ವಲ್ಲ? ಸಂಪತ್ತು ಒಪ್ತಾ ಇದ್ರೇನಂತೆ, ರಾಜೇಗೌಡ ಮಾವ ನಮ್ಮ ಕೈಲಿದಾನಲ್ಲ. ಮಾವ ಕೈಲಿದ್ರೆ ಏನು ಪ್ರಯೋಜನ ಅಣ್ಣ? ಪ್ರಯೋಜನ ಇದೆ. ನಾನು ಈಗಲೇ ರಾಜೇಗೌಡ ಮಾವನ ಮನೆಗೆ ಹೋಗಿ ಬರೋ ಶುಕ್ರವಾರನೇ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಜೋರು ಮಾಡಿ ಹೇಳ್ಬರ್ತೀನಿ. ಆಗ ರಾಜೇಗೌಡ ಮಾವ ಆ ಸಂಪತ್ತಿನ ಮೇಲೆ ಒತ್ತಡ ತಂದು ಅವನನ್ನು ಹೇಗಾದರೂ ಮಾಡಿ ಒಪ್ಪಿಸ್ತಾರೆ. ಇದೇ ಸರಿ ಅನ್ಸುತ್ತೆ. ಪ್ರತಾಪ, ನಾನು ಈಗಲೇ ಹೋಗ್ಬಿಟ್ಟು ಬರ್ತೀನಿ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ನಾವಿಬ್ರು ಹೊರಗಡೆ ಹೋಗ್ಬೇಕು, ನಡಿ ಹೋಗೋಣ. ಎಲ್ಲಿಗ್ರಿ? ತೆಗೆದು ಬಾರಿಸ್ತೀನಿ ನೋಡು. ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರೆ? ಏನ್ ಹಿಡಿದಿದ್ಯಾ ನಿನ್ ಬುದ್ಧಿಗೆ?
ಮೊದಲೇ ಹೇಳ ತಾನೆ ಎಲ್ಲಿಗೆ ಹೋಗ್ತಿದೀವಿ ಅಂತ. ಸರ್ ಸರಿ, ಮನೆಯಲ್ಲಿ ಹಣ್ಣು ಹಂಪಲ ಅರಶಿನ ಕುಂಕುಮ ರೇಷ್ಮೆ ಸೀರೆ ಎಲ್ಲ ಇದೆಯಾ? ಸರಿ, ಎಲ್ಲನ ಒಂದು ಚೀಲ ತುಂಬಿಸ್ಕೊಂಡು ನಡಿ ಹೋಗೋಣ. ಏನೇ ಮುಖ ನೋಡ್ತಾ ಇದೀಯಾ? ಮುಂದೆ ಕೇಳ್ರಿ. ಇನ್ನೂ ಏನು ಹೇಳಬೇಕೆ? ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಸರಿಯಾಗಿ ಹೇಳ್ರಿ. ಆಯ್ತು ಸರ್ ಸರಿ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸರಿನಾ? ಅಷ್ಟೇನಾ? ನಾನು ಇನ್ನೇನೋ ಬೇರೆ ಏನೋ ಅನಾಹುತ ಮಾಡಕ್ಕೆ ಹೊರಟಿದ್ದಾರೆ ಅನ್ಕೊಂಡಿದ್ದೆ. ಸರಿ ಬರ್ತೀನಿರಿ. ಪ್ರತಾಪ ಬೆಕ್ಕೇ ಬೇಡ ಕಣೋ, ಇವಳನ್ನು ಬಗಲಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ಉದ್ಧಾರ ಆದ ಹಾಗೆ. ಮಾವಾ ಮಾವಾ ಮಾವಾ, ಅತ್ತೆ ಒಂದು ತಟ್ಟೆ ತಗೊಂಡ್ಬರ್ತೀರಾ? ತಟ್ಟೆನಾ? ಯಾಕೋ ಹೊಟ್ಟೆ ಸಿದ್ದಾಯ್ತಾ? ಊಟ ಮಾಡ್ತೀಯಾ? ಭವಾನಿ ಹೋಗು. ಅಯ್ಯೋ ಮಾವ, ಅದೇನು ಇಲ್ಲ. ಅತ್ತೆ ನೀವೊಂದು ಖಾಲಿ ತಟ್ಟೆ ತಗೊಂಡ್ಬನ್ನಿ, ಹೇಳ್ತೀನಿ. ಸರಿಪ್ಪ, ತರ್ತೀನಿ. ಹೋಗ್ಬಿಡು. ಏನು ಇದಕ್ಕಿದಂಗೆ ಬಂದ್ಬಿಟ್ಟಿದ್ಯಾ? ಒಂದು ಫೋನ್ ಇಲ್ಲ, ಒಂದು ಕತೆ ಇಲ್ಲ, ಏನ್ ವಿಷಯ? ಮಾವ ಅತ್ತೆ ಬರ್ಲಿರಿ, ಹೇಳ್ತೀನಿ. ಅವ್ಳು ಬರ್. ಬಾವಾ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದೀಯಾ? ಹ್ಞೂ ಬಾವಾ, ಚೆನ್ನಾಗಿದ್ದೀನಿ. ಸ್ವರ್ಣಲತಾ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಮ್ಮ. ನೋಡಿದ್ಯಾ ಮಾವ, ಇವಳು ಯಾರನ್ನು ಕೇಳಲಿಲ್ಲ, ನಮ್ಮಲ್ಲಿ ಅತ್ತನ್ ಕೇಳ್ತಿದ್ದಾಳೆ. ಯಾಕೆ ಅಂದ್ರೆ ನಮ್ಮಲ್ಲಿ ಅತ್ತ ಈ ಮನೆಗೆ ಬರೋಳ ತಾನೆ, ಅದಕ್ಕೆ ಈಗ್ಲಿಂದಾನೆ ಸ್ನೇಹ ಚೆನ್ನಾಗಿರ್ಲಿ ಅಂತ. ಬುದ್ಧಿವಂತೆ ಭಾಗ್ಯವಂತರು ಇವರು, ಹೃದಯವಂತರು. ತಗೊಳಪ್ಪ, ನಿನ್ ಸೈಜಿನ ತಟ್ಟೆನೆ ತಂದವಳ ಕೊಡಿಯ. ಎಲ್ಲ ಇದೆಲ್ಲ ಮನೆಯಾಗ ಏನಾದ್ರು ಶುಭ ಕಾರ್ಯ ನಡೀತಾ ಇತ್ತಾ? ಅಂದ್ರೆ ಅವನೇ ಸಿಂಹಾದ್ರಿ ಕುಟುಂಬಕ್ಕೆ ಇನ್ನೊಂದು ಗಂಡು ಬತ್ತಾಯ್ತೆ. ಅಲ್ವೆಲ್ಲ ಇವಳು ಬಸರಾಗೋ ಕಾಲ ಇನ್ನೂ ಕೂಡಿ ಬಂದಿಲ್ಲ. ಯಾವುದು ಇಲ್ಲ ಅಂದ್ಮ್ಯಾಕೆ ಇದನ್ನ ಯಾಕೆ ತಲೆ ಹೋಗ್ಬೇಕಾಗಿತ್ತು? ಏ ಮಾವ, ನೀನು ಹಿಂಗೆ ಮಾತಾಡ್ತಾ ಇದ್ರೆ ನಾನು ಸರಿಯಾಗಿ ಹೇಳ್ಬಿಡ್ತೀನಿ ಅಷ್ಟೇ. ನೀವು ನಮ್ಮನೆಗೆ ಬಂದು ನಮ್ಮ ಲಾತನ್ನ ನೋಡ್ಕೊಂಬಂದಿದ್ದನ್ನು ಮರೆತುಬಿಟ್ರ? ಅದಕ್ಕೂ ಇದಕ್ಕೂ ಏನು? ಹೆಣ್ಣು ನೋಡ್ಕೊಂಬಂದ್ಮೇಲೆ ಲಗ್ನ ಕಟ್ಟಿಸ್ಬೇಡವ? ಮುಂದಿನ ಶುಕ್ರವಾರ ದಿನ ತುಂಬ ಚೆನ್ನಾಗಿದೆ, ಅವತ್ತೇ ನಿಶ್ಚಿತಾರ್ಥ ಇಟ್ಕೊಂಡ್ಬಿಟ್ಟಿದ್ದೀವಿ. ಏನ್ರಿ ನೀವು ನನಗೆ ಈ ವಿಷಯನ ತಿಳಿಸ್ದೆ ಕರ್ಕೊಂಡು ಬಂದಿದ್ದೀರಾ? ನಿನಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ನನಗೆ ಗೊತ್ತಿಲ್ವಾ? ಏಯ್ ಜೈಸಿಮ್ಮ, ನಿಂಗೇನಾದ್ರು ತಲೆಗಿನ ಕೆಟ್ಟಿದೆಯಲ್ಲ. ಯಾಕೆ ಮಾವ ಹಂಗೆ ಕೇಳ್ತೀಯ? ಮತ್ತಿನ್ನೇನಿಲ್ಲ, ಎತ್ತಿ ಯಾರು ಹೇಳಿದ್ರೆ ಕೋಣ ನೀರು ಹೇಳಿತು ಅಂತ ನನ್ನ ಮಗ ಮದುವೆ ಆಗಲ್ಲ ಅಂತವ್ನೆ ನೀನು ಬಿಡಕ್ಕಿಲ್ಲ ಅಂತ ಇದೆಯಾ? ಮಾವ, ನಿನಗೇನಾದರೂ ಮಾನ ಮರ್ಯಾದೆ ಇದೆಯಾ? ಇದೆಯಾ ಅಂದೆ. ಒತ್ತಿ ತಡ್ಕೊಳ್ಳೋ. ಮತ್ತಿನ್ನೇನು ಮಾವ? ನೀನೀಗ ಬೈಯೋ ಮೂಡ್ನಾಗಿದ್ಯಪ್ಪ. ನಿನ್ನ ಹತ್ರ ಬೈಸ್ಕೊಳ್ಳೋ ಅಂತ ತಪ್ಪು ನಾನೇನು ಮಾಡಿಲ್ಲ, ಅದಕ್ಕೆ ಅವತ್ತಿ ತಡಕ ಅಂದಿದ್ದು. ಹಾ, ಏಯ್ ಎಲ್ಲ ನಿಮ್ಮಣ್ಣ ಮಾಡಿ ಮೇಲಿದ್ದಾನೆ. ಸಂಪತ, ಏಯ್ ಸಂಪತ, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ನನಗೆ ಕ್ಯಾಕರ್ಸಕ್ಕೆ ಜೈಸಿಮ್ಮ ಬಂದವನೇ. ಅವ್ನು ಹೆಂಗೆ ಕ್ಯಾಕರ್ಸ್ತಾನೆ ಅಂತ ನೀನೇ ಕೇಳಿಸ್ಕೊ. ಏಯ್ ಜೈಸಿಮ್ಮ,
ಸೂರಜ್ ಕಳ್ಳ. ಏನ್ ಅನ್ಕೊಂಡ್ಬಿಟ್ಟಿದಾರ ನಿಮ್ಮ ನೀವು ಬಾಳೆಗಾರರು ಅಂತನಾ? ಮುಗಿತೆಲ್ಲ ಬೈದಿದ್ದು ಅಬಾ 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 ಏನು ಪಸಂದಾಗಿ ಬೈತಿಯಲ್ಲೇ ತಾಳೆಗೆ ಹೋಗಿ ಕಲ್ತ್ಕೊಂಬಂದಿದ್ದೆ ಬೈಯೋದನ್ನ ಯಾವನ್ನ ಮಾಸ್ತರು? ಏಯ್ ನೋಡ, ನೀನು ಮಾಡಿರೋ ಗಣಂದಾರಿ ಕೆಲಸಕ್ಕೆ ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮನ ಹತ್ರನೂ ಇಂಥ ಮಾತು ಕೇಳಿರ್ಲಿಲ್ಲ. ನಾನು ನಿಮ್ಮ ಬಾಯಿನ ಕೇಳೋಂಗ್ ಬಂತು. ನಡ, ಮುಂದಿನ ಶುಕ್ರವಾರ ಸ್ವರ್ಣಲೋತನ ಜೊತೆ ಎಂಗೇಜ್ಮೆಂಟ್ ಇಟ್ಕೊಂಡವ್ರೆ, ಏನ್ ಹೇಳ್ತೀಯ? ಅಯ್ಯೋ, ಕೋಳಿ ಕೇಳಿ ಮಸಾಲೆ ಇರದ್ರಂತೆ, ಹಂಗಾಯ್ತು ನೀವು ಹೇಳೋದು. ಇವು ನನ್ ಏನ್ ಕೇಳದ್ ಮಾವ? ಲೇ ಮಗನೇ, ಈ ಹುಡುಗಿಗೆ ತಾಳಿ ಕಟ್ಟು ಅಂದ್ರೆ ಕಟ್ಟಬೇಕ್, ಹಂಗ ಬೆಳೆಸ್ಬೇಕು ಮಕ್ಕಳನ್ನ. ಆತು ಬಿಡು, ಒತ್ತಾರೆ ಯಾರ ಮುಖ ನೋಡೋದು ಆ ಸಹಸ್ರ ನಾ ಮಾರ್ತೇನೆ ಆಗೋಯ್ತು. ನೋಡ ನೋಡ, ನಿನ್ನಿಂದ ನನ್ಗೆ ಎಂತ ಗತಿ ಬಂತು? ಮುಂದಿನ ಶುಕ್ರವಾರ ನಿಶ್ಚಿತಾರ್ಥ ಮಾಡಿಕೊಂಡವ್ರೆ, ಏನ್ ಹೇಳ್ತೀಯ? ಅಪ್ಪ, ನಂಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು. ತಗೋ, ಚೆನ್ನಾಗಿ ಯೋಚನೆ ಮಾಡು, ಆದ್ರೆ ಅತಿ ಬುದ್ಧಿವಂತಿಕೆ ಮಾತ್ರ ಉಪಯೋಗಿಸೋಕ್ ನೋಡ್ಬೇಡ. ನೀನೇನಾದ್ರೂ ಮತ್ತೆ ಆ ರಾಜೀವನ ಮನೆಗೆ ಹೋಗಿ ಮಾತಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಕನಸು. ನೀನು ಅಲ್ಲಿಗೆ ಹೋಗಿ ಬಂದ ದಿನಾನೇ ನಾನು ಪ್ರತಾಪ ಇಬ್ರು ಅವನ ಮನೆಗೆ ಹೋಗಿ ಅವನ ಜನ್ಮ ಜಾಲಾಡ್ ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ನಾನು ನನ್ನ ತಂಗಿನ ಅವನಿಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ನಮ್ಮ ಹತ್ರ ಆಣೆ ಪ್ರಮಾಣ ಮಾಡಿದ್ದಾನೆ. ಮಾವ, ನೀನು ಅಷ್ಟೇ, ಎಲ್ಲಾದ್ರೂ ಆ ಹುಡುಗಿನೇ ನಮ್ಮನೆ ಸೊಸೆ ಆಗ್ಲಿ ಅಂತ ಕನಸ್ಕೊಂಡಿಯ? ನನ್ ತಂಗಿ ಮಗಳ ನನ್ ಮನೆ ಸೊಸೆ ಆಗ್ಬೇಕು ಅಂತ ಒದ್ದಾಡ್ತಾ ಇದ್ದೆ, ಕನ್ಸಂತೆ ಕನ್ಸು. ಹಾ, ಹಂಗೆ ಒದ್ದಾಡ್ತಾ ಇರು ಶುಕ್ರವಾರ ನಿಶ್ಚಿತಾರ್ಥ ಆಗೋವ್ರಿಗೆ. ನಾನಿನ್ ಬರ್ತೀನಿ, ಬರ್ತೀನತ್ತೆ, ಬರ್ತೀನಿ ಕಣಮ್ಮ, ಬರ್ತೀನಿ ಕಣ ಸಂಪತ್ತ, ಶುಕ್ರವಾರ ಬೆಳಗ್ಗೆ ಬೇಗ ಬಂದ್ಬಿಡು. ನಡಿಯ ಅಪ್ಪ, ನಾನು ಅವತ್ತೆ ದೊಡ್ಡ ಮನೆಯಲ್ಲಿ ಎಲ್ಲರೆದ್ರಿಗೂ ಹೇಳದ್ನಲ್ಲ ನನಗೆ ಸ್ವರ್ಣ ಗೌರಿನೇ ಇಷ್ಟ ಅಂತ. ಅಲ್ಲಲ್ಲೇ, ರಾಜೀವ ಅವನ ತಂಗಿನ ನೀನು ಕೊಡಲ್ಲ ಅಂತ ಜೈಸಿ ಮುಂದ್ ಮುಂದೆ ಪ್ರಮಾಣ ಮಾಡವನ ಅಂತ ಈಗ ತಾನು ಅವನು ಹೇಳದ್ನಲ್ಲ. ಹಾಗಾದ್ರೆ ನನ್ಗೆ ಈ ಮದ್ವೆನೇ ಬೇಡ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹೊಚ್ಚ ಬಾಯಿ, ನೀನು ಬಾಯಿಂದ ಈ ಮಾತು ಕೇಳಕ್ಕೆ ನಿನ್ನನ್ನು ಈಟುದ್ದ ಬೆಳೆಸ್ಬೇಕಾಗಿತ್ತು, ನನ್ನ ತಂಗಿ ಮಗಳ ಬಗ್ಗೆ ನನ್ನ ಕನ್ಸ್ಕೊಳ್ಬೇಕಾಗಿತ್ತಲ್ವಾ? ಸಂಜೆವರೆಗೂ ಟೈಮ್ ಕೊಡ್ತೀನಿ, ಲಗ್ನಕ್ಕೆ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಪರಿಸ್ಥಿತಿ ನೆಟ್ಗಾಗಕ್ಕಿಲ್ಲ. ಹೇಳಿ ಅವನಿಗೆ. ಜೈಸಿಮ್ಮ, ಲಗ್ನ ಅನ್ನೋದು ಒತ್ತಾಯ ಮಾಡಿ ಮಾಡೋದಲ್ಲ. ಹಾಗಿರುವಾಗ ನೀನ್ಯಾಕೆ ರಾಜೇಗೌಡರ ಮನೆಗೆ ಹೋಗಿ ಶುಕ್ರವಾರ ನಿಶ್ಚಿತಾರ್ಥ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೆ? ಹಾ, ಏನಮ್ಮ ಮಹಾಲಕ್ಷ್ಮಿ, ನೀನಾದರೂ ಹೇಳೋದು ಬೇಡವಾ? ಅದು ಅಜ್ಜಿ ನನ್ನನ್ನು ದೇವಸ್ಥಾನಕ್ಕೆ ಅಂಥೇಳಿ ಕರ್ಕೊಂಡೋದ್ರು. ಅಲ್ಲಿಗೆ ಹೋದ್ಮೇಲೇ ವಿಷಯ ಏನು ಅಂತ ನನಗೆ ಗೊತ್ತಾಗಿದ್ದು. ಏನಪ್ಪ ಜಯಸಿಂಹ, ನೀನು ನನಗೊಂದು ಮಾತು ಹೇಳದೆ ಹೋಗೋಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು. ಅಯ್ಯೋ ಅಜ್ಜಿ, ನಾನು ದೊಡ್ಡವನಾಗಿದ್ದೀನಿ ಅನ್ನೋ ಭಾವನೆ ಯಾವತ್ತೂ ನನ್ನ ಮನಸ್ಸಲ್ಲಿಲ್ಲ ಅಜ್ಜಿ. ನೀವು ನಮಗೆ ಅಜ್ಜಿ ಮಾತ್ರ ಅಲ್ಲ, ತಂದೆ ತಾಯಿನ ಕಳ್ಕೊಂಡು ತಬ್ಲಿಗಳಾದ ನಮಗೆ ತಂದೆ ತಾಯಿ ಬದುಕಿಲ್ಲ ಅನ್ನೋ ನೋವೇ ಬರದೇ ಇರೋ ಹಾಗೆ ನೋಡ್ಕೊಂಡಿರೋ ದೇವರು ನೀವು ನಮಗೆ.
ಏನೋ ಮನಸ್ಸು ತಡೆದಿಲ್ಲ ಅಜ್ಜಿ, ದುಡುಕಿ ಹೋಗ್ಬಿಟ್ಟೆ, ಕ್ಷಮಿಸಿ ಅಜ್ಜಿ. ಹ್ಮ್, ಅಚ್ಚರಿ, ಆ ಹುಡುಗ ಮನಸ್ಸೇನಾದರೂ ಬದಲಾಯಿಸಿದಾನ ಇಲ್ಲ ಅದೇ ಹುಡುಗಿನ ಮನಸ್ಸಲ್ಲಿಟ್ಟು ಕೂತಿದಾನ? ಹೌದಜ್ಜಿ, ಇನ್ನೂ ಅದೇ ರಾಗ ಹಾಡ್ತಾ ಕುಂತವನೆ. ಅದಕ್ಕೆ ರಾಜೇಗೌಡ ಮಾವನಿಗೆ ಸರಿಯಾಗಿ ಹೇಳಿ ಬಂದಿದ್ದೀನಿ, ಸಂಜೆ ಒಳಗಡೆ ನಮಗೆ ನಿರ್ಧಾರ ತಿಳಿಸ್ಬೇಕು ಅಂತ. ಅಲ್ಲ ಜಯಸಿಂಹ, ಆವತ್ತಿಂದ ಆ ಹುಡುಗಿನೇ ಮನಸ್ಸಲ್ಲಿ ಇಟ್ಕೊಂಡು ಕೂತಿರೋ ಹುಡುಗ ಸಂಜೆವರೆಗೂ ಟೈಮ್ ಕೊಟ್ರೆ ಮನಸ್ಸನ್ನ ಬದಲಾಯಿಸ್ಬಿಡ್ತಾನ? ಬದಲಾಯಿಸ್ಕೊಳ್ಳೇಬೇಕಜ್ಜಿ. ಒಂದು ಸಲ ನಮ್ಮನೆಗೆ ಹುಡುಗಿ ನೋಡಕ್ ಬಂದ ಗಂಡು ಬೇಡ ಅಂತ ಹೇಳೋಗಿರೋದು ಇಲ್ಲಿವರೆಗೆ ನಡೆದಿಲ್ಲ. ಒಂದ್ಸಲ ನಮ್ಮನೆಗೆ ಹೆಣ್ಣು ನೋಡಕ್ಕಿಂತ ಕಾಲಿಟ್ಟ ಮೇಲೆ ಹುಡುಗ ಹುಡುಗಿನ ಒಪ್ಕೊಂಡು ಲಗ್ನ ಆಗ್ಲೇಬೇಕು. ನಮ್ಮಿಬ್ರ ಆಸೆ ಕನಸುಗಳು ಸಮಾಧಿ ಆಗೋ ಕಾಲ ಬಂದಿದೆ. ಗೌರಿ, ನಮ್ಮ ಮನೆಗೆ ಜಯಸಿಂಹ ಬಂದಿದ್ರು, ಮುಂದಿನ ಶುಕ್ರವಾರನೇ ನನಗೂ ಸ್ವರ್ಣಲತಗೂ ನಿಶ್ಚಿತಾರ್ಥ ಮಾಡ್ತಾರಂತೆ. ಅವ್ರು ಏನಾದರೂ ನನ್ನ ನಿಶ್ಚಿತಾರ್ಥ ಮಾಡಿಬಿಟ್ರೆ ನಾನು ನೀವು ಒಂದಾಗ ನಮ್ಮಿಬ್ರ ಕನಸು ಕನಸಾಗಿ ಉಳಿದು ಹೋಗುತ್ತೆ. ಹಾಗಾಗಬಾರ್ದು, ಹಾಗಾಗೋದಕ್ಕೆ ಬಿಡಬಾರ್ದು ಗೌರಿ. ನೋಡಿ, ನಾವಿಬ್ರು ಒಬ್ಬರನ್ನೊಬ್ರು ನೋಡಿದ್ದು ಮೆಚ್ಕೊಂಡಿದ್ದು ಎಲ್ಲ ಒಂದು ಆಕಸ್ಮಿಕವಾಗಿ ನಡೆದ ಘಟನೆ. ನೀವು ಅವ್ರು ಹೇಳ್ದಾಗೆ ಲತಾನ ಮದ್ವೆ ಆಗಿ ನೆಮ್ಮದಿಯಾಗಿರಿ. ಏನು ಮಾತು ಅಂತ ಆಡ್ತಿದ್ದೀರ ಗೌರಿ, ನೀವಿಲ್ದೆ ಒಂದು ಕ್ಷಣನೂ ನನ್ನಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸಂಪತ್, ನಾವಿಬ್ರು ಒಂದಾಗೋದು ಆ ದೇವರಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಮ್ಮ ಆಸೆ ಖಂಡಿತ ನೆರವೇರಲ್ಲ. ನಾನು ನೆರವೇರಿಸ್ತೀನಿ ಗೌರಿ, ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಇದು ನನ್ನ ಜೀವನದ ಪ್ರಶ್ನೆ. ಹಿಂದಿನ ಶುಕ್ರವಾರ ಅವ್ರು ಹೇಗೆ ನನಗೆ ಗಡುವು ಕೊಟ್ಟಿದ್ದಾರೋ ಅದೇ ದಿನ ನಮ್ಮಿಬ್ರು ಮದುವೆ ಆಗಬೇಕು. ಆಗತ್ತೆ, ಇದಕ್ಕೆ ನಿಮ್ಮ ಸಹಕಾರ ತುಂಬ ಮುಖ್ಯ. ನೀವು ನನ್ನ ಜೊತೆಗಿದ್ರೆ ಇಡೀ ಪ್ರಪಂಚ ಒಟ್ಟಾಗಿ ಬಂದರೂ ಎದುರಿಸ್ತೀನಿ. ನಾನು ಹೇಳಿದಾಗೆ ನನ್ನ ಜೊತೆಗೆ ಬನ್ನಿ, ದೇವಸ್ಥಾನದಲ್ಲಿ ತಾಳಿ ಕಟ್ತೀನಿ, ಆಮೇಲೆ ಎಲ್ಲಾದರೂ ಹೋಗಿ ನೆಮ್ಮದಿಯಾಗಿ ಬದುಕೋಣ. ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ಸಂಪತ್. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ನನ್ನ ತಂದೆ ಸ್ಥಾನದಲ್ಲಿ ನಿಂತು ಬೆಳೆಸಿದ್ದಾರೆ ನನ್ನಣ್ಣ, ಅವ್ರಿಗೆ ನಾನು ಹೇಗೆ ದ್ರೋಹ ಬಗಿಲಿ? ಇದರಲ್ಲಿ ದ್ರೋಹ ಏನು ಬಂತು ಗೌರಿ? ನಾನು ನಿಮ್ಮ ಮಾವನ ಮಗ ತಾನೆ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಖಂಡಿತ ಇಲ್ಲ, ಸುಗಮವಾಗಿ ಸಾಕ್ತಾ ಇರೋ ನಮ್ಮ ಜೀವನದ ಬಂಡಿ ಹಳಿ ತಪ್ಪತ್ತೆ. ಇಷ್ಟು ವರ್ಷ ಗೌರವದಿಂದ ಬದುಕ್ತಾ ಇರೋ ನಮ್ಮಣ್ಣ ತಲೆ ತಗ್ಗಿಸ್ಬೇಕಾಗತ್ತೆ. ಸಿಂಹಾದ್ರಿ ವಂಶದಲ್ಲಿ ಹುಟ್ಟಿ ಆ ಕುಟುಂಬಕ್ಕೆ ಮಸಿ ಬಡದ್ಬಿಟ್ಲು ಅಂತ ಇಡೀ ಸಮಾಜ ನನಗೆ ಚೀಮಾರಿ ಹಾಕುತ್ತೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಕುಟುಂಬದ ದೇವರು ನಮ್ಮಜ್ಜಿ ಅನ್ನಪೂರ್ಣೇಶ್ವರಿ ದೇವಿಗೆ ನಾನು ದ್ರೋಹ ಬಗ್ದಾಗತ್ತೆ. ಗೌರಿ, ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಿರೋ ಹಾಗೆ ಅವ್ರು ಯಾರು ನಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ? ಮದುವೆ ಅನ್ನೋದು ಎರಡು ಮನಸ್ಸುಗಳ ಬೆಸುಗೆ, ಅದೇ ಸುಖ ಜೀವನದ ಬುನಾದಿ ಅನ್ನೋದನ್ನ ಯಾಕೆ ಎಲ್ಲರೂ ಮರ್ತಿದ್ದಾರೆ? ಎಲ್ರಿಗೂ ಅವರವರ ಸ್ವಾರ್ಥ, ಆಸೆ, ಆಕಾಂಕ್ಷೆ, ಸ್ವಪ್ರತಿಷ್ಠೆ, ಒಣಗೌರವನೇ ಹೆಚ್ಚಾಗಿದೆ. ಗೌರಿ, ಯಾರು ಕೈ ಬಿಟ್ಟರು ನಮ್ಮ ಪ್ರೀತಿ ನಮ್ಮ ಕೈ ಬಿಡಲ್ಲ. ನಾನು ನಿರ್ಧಾರ ಮಾಡಾಗಿದೆ, ಈಗ ನೀವು ನಾನು ಹೇಳ್ದಾಗ ಕೇಳಬೇಕು, ನೀವು ನನ್ನ ಜೊತೆಗೆ ಬರಬೇಕು. ಮುಂದಿನ ಶುಕ್ರವಾರನೇ ದೇವಸ್ಥಾನದಲ್ಲಿ ನಮ್ಮಿಬ್ಬರು ಮದುವೆ. ಅದು ನಡೀದೇ ಹೋದರೆ ಮರುದಿನನೇ ನನ್ನ ಸಾವು.
ಹೃದಯವಂತರು.